ವಿಶ್ವರೂಪ ಕೇಳಿದ್ರೆ ಏನು ಪ್ರಯೋಜನ? ಅದೆಲ್ಲ ನಾನು ನಿನ್ನ ಕೈಗೆ ಕೊಡ್ತಾ ಇದ್ದೆ. ನೀನು ಫೈಲ್ಸ್ ಇರ್ತಿದ್ದಲ್ಲ ಆ ಕಬೋರ್ಡಲ್ಲಿ ಇರ್ತಿದ್ದೆ. ಅದು ಅಭಿ ಆಕ್ಚುಲಿ ನಾನು ಎಲ್ಲ ಫೈಲ್ಸ್ನು ಎತ್ತಿಡ್ತಾ ಇದ್ದೆ. ಸೊ ತುಂಬ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ವಿಶ್ವರೂಪ್ಗೆ ಗೊತ್ತಿರೋದಲ್ವಾ. ಸೊ ಎಮರ್ಜೆನ್ಸಿ ಅಂತ ಬೇಕಾದಾಗ ಅವನು ಕೇಳಿದ್ರೆ ಹುಡುಕಾಡ್ಬಾರ್ದಲ್ಲ, ಅದಕ್ಕೆ ಇನ್ನೊಂದ್ಸಲ ಕೇಳ್ಕೊತಿದ್ದೆ. ಇವರು ಟೈಮ್ ಚೆನ್ನಾಗಿರೋದಕ್ಕೆ ಟೈಮ್ ಬಗ್ಗೆ ಮಾತಾಡ್ತಿದ್ದಾಳೆ. ಒಂದು ಕ್ಷಣ ಉಲ್ಟಾಗಲಿ ಆಮೇಲಿದೆ 4:20 ಅನ್ನೋದು ಟೈಮ್ ಅಲ್ಲ ನೀನು ಅಂತ ಪ್ರೂವ್ ಮಾಡ್ತೀನಿ. ಅಭಿ ಅದು ಆಕ್ಚುಲಿ ವಿಶ್ವರೂಪ್ ಇತ್ತೀಚೆಗೆ ಆಫೀಸ್ ಕಡೆ ಗಮನನೇ ಇಲ್ಲ, ಮೂರತ್ತು ಆ ಲೀಲಾಯಿಂದನೇ ಅಲಿತಾ ಇರ್ತಾನೆ. ಅದಕ್ಕೆ ಆ ಕಡೆ ಗಮನ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೆ, ಜಸ್ಟ್ ಲೈಕ್ ಎ ಇಂಟರ್ವ್ಯೂ ಅಷ್ಟೇ. ಅಂತರ ಇದೆಲ್ಲ ಹಳೆ ಫೈಲ್ಸ್ಗಳು, ಇದೆಲ್ಲ ಯಾಕೆ ಬೇಕು? ಆ್ಯಂಡ್ ಅದು ಅಲ್ಲದೆ ಅಲ್ಲಿಗೆ ಯಾರೂ ಹೋಗೋದೂ ಇಲ್ಲ. ಆ್ಯಂಡ್ ಈ ವಿಚಾರವಾಗಿ ನೀನು ವಿಶ್ವರೂಪನ ಕೇಳಿದ್ರೆ ಪ್ರಯೋಜನವೂ ಇಲ್ಲ. ಆ್ಯಂಡ್ ನೀನು ವಿಶ್ವರೂಪ್ ಮೇಲೆ ರೇಗಾಡಬೇಡ. ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೆಲಸದ ವಿಚಾರದಲ್ಲಿ ಅವನ ಗಮನ ಕೊಡ್ತಾ ಇಲ್ಲ ಅಂದರೆ ನನಗೆ ಗೊತ್ತಾಗತ್ತೆ. ಆ್ಯಂಡ್ ಐ ವಿಲ್ ಹ್ಯಾಂಡಲ್ ಇಟ್. ಒಂದು ವೇಳೆ ಅವನ ಅಕಸ್ಮಾತ್ ಆ ಥರ ಏನಾರ ಸೋಂಬೇರಿ ಆಗಿದ್ರೆ ಐ ವಿಲ್ ಟೇಕ್ ಕೇರ್. ನೀನು ಟೆನ್ಷನ್ ಮಾಡ್ಕೋಬೇಡ, ಓಕೆ? ವಿಶ್ವರೂಪ್ ಅಂತರ ಕೆಲಸದ ಬಗ್ಗೆ ತುಂಬ ಪರ್ಫೆಕ್ಟ್ ಅಲ್ಲ, ಇಷ್ಟಪಟ್ಟು ಕೆಲಸ ಮಾಡ್ತಾಳೆ, ಅದಕ್ಕೆ ಈ ಥರ ಎಲ್ಲ ಮಾತಾಡಿದ್ದಾರೆ. ಡೋಂಟ್ ಮೈಂಡ್. ಒಂದು ಕೆಲಸ ಮಾಡು, ಆ ಫೈಲ್ಸ್ದೆಲ್ಲ ಏನಿದೆ ಆ ಕಬೋರ್ಡ್ಗೆ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಅಕ್ಕಿನ ತೊಗೊಂಬಂದು ನನಗೆ ಕೊಡು, ಓಕೆ? ಸರ್ ನಿಮ್ಮ ಕೆಲಸ ಈಗಲೇ ಇಮಿಡಿಯೇಟಾಗಿ ಮಾಡ್ತೀನಿ. ಆ ಫೈಲ್ಸ್ ಇರೋ ಕಬಾಟಿ ದಿಕ್ಕಿ ಈಗಲೇ ಬಂತು ಅಂತ ನೆನ್ಕೊಡಿ. ಅಭಿ ಪ್ಲೀಸ್, ನಾನೇನೋ ಈ ಮನೆ ಆಫೀಸು ಎಲ್ಲ ಕೆಲಸನೂ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಿನಗೆ ಬೇಕಾದಷ್ಟು ಕೆಲಸ ಇರುತ್ತೆ, ಆಫೀಸ್ ಟೆನ್ಷನ್ಸೇ ಜಾಸ್ತಿ, ಅದ್ರ ಮಧ್ಯೆ ಇದೆಲ್ಲ ಯಾಕೆ ಅಭಿ? ನಾನು ನೋಡ್ಕೋತೀನಿ ಬಿಡು. ಇಟ್ಸ್ ಓಕೆ, ಐಲ್ ಟೇಕ್ ಕೇರ್. Don't worry. ಬಾಸಿ ಏನು ಹಾಗೆ ಹೊರಟೋದ್ರು, ಆದ್ರೆ ಈ ಪ್ರಾರ್ಥನೆ ಯಾಕೆ ಆ ಫೈಲ್ ಬಗ್ಗೆ ಕೇಳ್ತಿದ್ಲು? ಏನಕ್ಕಿರ್ಬೋದು? ಫೈಲು ಫೈಲ್ ಅಂತ ಹೇಳಿ ರೈಲು ರೈಲು ರೈಲ್ನೇ ಬಿಡ್ತಿದ್ಲಲ್ವ ಪ್ರಾರ್ಥನಾ, ಏನಿರ್ಬೋದು ಒಂದೂ ಗೊತ್ತಾಗ್ತಿಲ್ವಲ್ಲ. ಈ ಫೈಲ್ನ ಹಿಡ್ಕೊಂಡು ಏನಾದ್ರೂ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಸೈಕಲ್ ಗ್ಯಾಪಲ್ಲಿ ಬಾಸ್ ಬಂದು ನಿಲ್ಲಿಸ್ಬಿಟ್ರು, ಇಲ್ಲಾಂದ್ರೆ ಸರಿಯಾಗಿರ್ತಿತ್ತ ಹಬ್ಬ. ಫೈಲ್ನ ಸಾಲಾಗಿ ಜೋಡಿಸಿಟ್ಟಾಯ್ತು. ಇನ್ನು ಆಪ್ತ ಮಿತ್ರ ಪಿಕ್ಚರಲ್ಲಿ ನಾಗವಲ್ಲಿ ರೂಮ್ಗೆ ದಿಗ್ಬಂಧನ ಹಾಕ್ತಾರಲ್ವ, ಹಂಗೆ ಇದಕ್ಕೂ ದಿಗ್ಬಂಧನ ಹಾಕಬೇಕು. ಇಲ್ಲಾಂದರೆ ಪಿಕ್ಚರಲ್ಲಿ ಒಳಗಡೆ ಇದ್ದ ನಾಗವಲ್ಲಿ ಹೊರಗಡೆ ಬಂದುಬಿಡ್ತಾಳೆ, ಇಲ್ಲಿ ಹೊರಗಡೆ ಇದ್ದ ನಾಗವಲ್ಲಿ ಒಳಗಡೆ ಬಂದುಬಿಡ್ತಾಳೆ. ಸೊ ದಿಗ್ಬಂಧನ ನಂಬರ್ 1, ದಿಗ್ಬಂಧನ ನಂಬರ್ 2, ದಿಗ್ಬಂಧನ ನಂಬರ್ 3. ಹಾಂ, ಫೈಲ್ನ ಲಾಕರಲ್ಲಿ ಇಟ್ಟಾಯ್ತು. ಇನ್ನು ಇದಕ್ಕೆ ಸೇಫ್ ಲಾಕರ್, ವೆರಿ ವೆರಿ ಸೇಫ್ ಲಾಕರ್ ಅಂತಾರೆ. ಪ್ರಾರ್ಥನಾ ನಿಮಗೆ ಫೈಲ್ ಬೇಕಾ? ನಿಮಗೆ ಫೈಲ್ ಅಲ್ಲ ಬೇಕಾಗಿರೋದು ಫೈಲ್. ಫೈಲ್ ನಿನ್ನ ಪ್ಲ್ಯಾನ್ ಎಲ್ಲ ಉಲ್ಟಾಗಿ ಏನು ಹೇಳಿದೆ ನಿಂತ್ಕೋತಿಯಲ್ಲ ಅದನ್ನು ನಾವು ಬಯಸ್ತಿದ್ದೀವಿ. ನೀನು ಬೇಡ ಬೇಡ ಅಂದರು, ಆ ಸೋಲ್ ನಿಂಗೆ ಸಿಗುತ್ತೆ, ಆ ಸೋಲ್ನ ನಾವೇ ಕೊಡ್ತೀವಿ. ಯಾಕೆ ಹೆಂಗಿದೆ ಮೈಗೆ? ಮೇಡಮ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, 4 ಅಡಿ 11 ಅಂಗುಲ ಎತ್ತರ, ಕನ್ನಡ ಬರೆಯಲು ಓದಲು ಮಾತನಾಡಲು ಬರುತ್ತದೆ, ಹಿಂದಿ ಇಂಗ್ಲಿಷ್ ಮಾತಾಡಿ ಕೆಡಿಸಲು ಬರುತ್ತದೆ. ಏನು ಜೋಕ? ಜೋಕ ನಿಮ್ಮ ಹತ್ರನಾ? ಏ ಚಾನ್ಸ್ ಇಲ್ಲ ಮೇಡಮ್, ನೀವಷ್ಟು ಕೂಲ್ ಇಲ್ಲ. ನಿನ್ನ ಹತ್ರ ಸರ್ಟಿಫಿಕೇಟ್ ತಗೊಳ್ಳೋ ಅಗತ್ಯನೂ ನನಗಿಲ್ಲ, ಮೊದಲು ಆ ಕೀ ಕೊಡು. ಹೌದು ಮೇಡಮ್, ಕೀ ಕೊಡಕಂತಾನೆ ಹೋಗ್ತಿದ್ದೀನಿ. ಇಲ್ಲಿ ಕೊಡು ಅಂದೆ. ಇಲ್ಲ, ಬಾಸ್ ಇರೋದು ಅಲ್ಲಿ ಅಲ್ವಾ, ಕೀ ಅಲ್ಲೇ ಕೊಡ್ಬೇಕು. ಹೇಳ್ತಿರೋದು ನಾನು, ನನ್ನ ಹತ್ರ ಹೇಳಿರೋದು ಬಾಸ್. ನಾನು ಬಾಸ್ಗೆ ಬಾಸ್,
ಬಾಸ್ಗೆ ಬಾಸ್ ನೀವಲ್ಲ ಆ ದೇವರು ಆ ದೇವರು ಬಂದು ಹೇಳಿದ್ರು ಕೀ ಮಾತ್ರ ಬಾಸ್ ಹತ್ರನೇ ಕೊಡು ಆ ದೇವರು ಬರ್ದಿರೋ ಹಣೆ ಬರನೆ ತಿದ್ಕೊಂಡು ಬಂದಿರೋಳ್ ನಾನು ನೀ ನನಗೆ ಮ್ಯಾಟ್ರೇ ಅಲ್ಲ ಈಗೇನ್ ಕೀ ಕೊಡ್ತ್ಯಾ ಇಲ್ಲ ದೊಡ್ಡದಾಗಿ ಸೀನ್ ಕ್ರಿಯೇಟ್ ಮಾಡ್ಲ ना गंड हि मध्य नीन केस को आटाड़िया अल आ फैल इक हिड़ती नाने कंडिड़ी की कोड़ती बरेसकीन ओम बेग फैल सिप ये अंतर हूकबे गे विश्वरूप बंद रंप रात अंतमे बेग हूक कणि प्रार्थना ಇದೇನಾ ಅಂತರ ಒರಿಜಿನಲ್ ಸಿಗ್ನೇಚರ್ ನಾವು ಗೊತ್ತಲ್ಲ ಬೆರಳು ತೋರಿಸಿದ್ರೆ ಹಸ್ತಾನೇ ನುಂಗೋರು ಕಾಲುಂಗ್ರ ತೋರಿಸಿದ್ರೆ ಕಾಲಾನೇ ನುಂಗೋರು ನಮಗೆ ಬ್ಯಾಡ್ ಟೈಮೇ ಇಲ್ಲಮ್ಮ ಎಲ್ಲ ಗುಡ್ ಟೈಮೇ ಈ ಸಿಗ್ನೇಚರ್ನ ಚೆನ್ನಾಗಿ ಉರುವಡ್ದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಅಂತರ ಸಿಗ್ನೇಚರ್ ರೆಡಿ ಟೆಸ್ಟ್ ರನ್ ನೋಡ್ಬಿಡಣ ವಾವ್ ವಾವ್ ಸೇಮ್ ಟು ಸೇಮ್ ನೋ ಡಿಫರೆನ್ಸ್ ನೋ ಮನಿ ನೋ ಹನಿ ಅಭಿ ನಿನಗೆ ಸಿಗ್ನೇಚರ್ ರೆಡಿ ಕಣೋ ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ಇವತ್ತು ಪ್ರಾಕ್ಟೀಸ್ ಮೇಕೆ ವುಮನ್ ಪರ್ಫೆಕ್ಟ್ ಅಂತ ಪ್ರೂವ್ ಮಾಡಿದೀನಿ ಎಸ್ ಬ್ರಹ್ಮ ಅಂತರ ಅನ್ನೋ ಹೆಣ್ಣಿನ ಹಣೆಯಲ್ಲಿ ಸುಖದ ಸುಪ್ಪತ್ತಿಗೆ ಗಂಡನ ಪ್ರೀತಿ ಐಷಾರಾಮಿ ಮನೆ ಒಳ್ಳೆ ಸಂಸಾರ ಆಳು ಕಾಳು ಸಂಬಂಧ ಎಲ್ಲಾನು ವರ್ದಿತ್ತ ಆದರೆ ಅವಳು ದೇವರಿಗೆ ಮಾಡೋ ಪ್ರಾರ್ಥನೆಯಲ್ಲಿ ಅದೇನು ಕಮ್ಮಿ ಆಗಿತ್ತೋ ಗೊತ್ತಿಲ್ಲ ಆ ಜಾಗಕ್ಕೆ ಪ್ರಾರ್ಥನೆ ಬರ್ತಾಳೆ ಅಂತರ ಹಣೆಯಲ್ಲಿರೋ ಹಣೆ ಬರನ ಎಡಗೈನಲ್ಲಿ ಅಳಿಸಿ ತಾನೇ ಹೊಸ ಹಣೆಯ ಬರ ಬರೆದು ಅವಳ ಜೀವನಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತಾಳೆ ಅಂತ ಬ್ರಹ್ಮ ಗೀಚಿರೋ ಹಣೆ ಬರನೆ ತಿರ್ಚಿ ಬರೆದು ನನ್ನ ಅಧಿಪತ್ಯ ಸಾಧಿಸೋಕೆ ಹೊರಟಿರೋಳು ನಾನು ಚಿಕ್ಕ ಸಿಗ್ನೇಚರ್ಗೆ ಸಿಕ್ಕಾಕೊಂಡ್ಬಿಡ್ತೀನಾ ಸಾಧ್ಯನೇ ಇಲ್ಲ ಇವಳು ಪ್ರಾರ್ಥನಾ ಒಂದು ಹೆಜ್ಜೆ ಇಡೋಕ್ಕೂ ಮುಂಚೆ
ಯೋಚನೆಯಲ್ಲೇ ನೂರು ಹೆಜ್ಜೆ ಇಟ್ಟು ಯಾವ ಹೆಜ್ಜೆಗೆ ಯಾವ ಆಪತ್ತು ಎದುರಾಗುತ್ತೆ ಅಂತ ಕೂಡಿ ಕಳೆದು ಲೆಕ್ಕ ಹಾಕಿ ಆಮೇಲೆ ಹೆಜ್ಜೆ ಇಟ್ಟು ಹಾಗೆ ಮಾಡಿ ಬೇರೆ ದಿಕ್ಕಲ್ಲಿ ಹೊರಟೋಗ್ತೀನಿ. ನಾನು ಸೃಷ್ಟಿ ಮಾಡಿರೋ ಆ ದೇವರೇ ಬಂದರು ಇವಳು ಪ್ರಾರ್ಥನಾನ ಇಲ್ಲ ಅಂತರನ ಅಂತ ಕಂಡುಹಿಡಿಯೋಕೆ ಒದ್ದಾಡಿ ಒದ್ದಾಡಿ ಕೊನೆಗೆ ಇವಳೇ ಅಂತರ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿ ಹೋಗ್ತಾನೆ. ಈಗ ನೆಮ್ಮದಿಯಾಗಿ ಈ ಚೆಕ್ನ ಅಭಿಗೆ ಕೊಡ್ಬೋದು. ಅಭಿ, ನೀನು ಇಲ್ಲಿದ್ಯಾ? ನಾನು ನಿನ್ನನ್ನು ಅಲ್ಲೆಲ್ಲ ಹುಡ್ಕೊಂಡು ಬಂದೆ. ಏನು ವಿಷಯ ಅಂತ ನೋಡು, ಒಂದು ಕೆಲಸ ಹೇಳ್ತೀಯಾ ಮರ್ತೋಗ್ತೀಯಾ. ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಕೆಲಸ ಯಾಕೆ ಮಾಡ್ತೀಯಾ? ರಿಲ್ಯಾಕ್ಸ್ ಆಗಿರು. ಟೆನ್ಷನ್ ಏನಿಲ್ಲ ಅಂತ, ಒಂದೇ ಒಂದು ಚಿಕ್ಕ ಕನ್ಫ್ಯೂಷನ್ ಇದೆ, ಅದು ಕ್ಲಿಯರ್ ಆಯಿತು ಅಂದರೆ ಆರಾಮಾಗಿರ್ಬೋದು. ಅದು ಆದಷ್ಟು ಬೇಗ ಕ್ಲಿಯರ್ ಆಗಲಿ. ಅದು ಕ್ಲಿಯರ್ ಆಗೋಕ್ಕೆ ನಾನೇನಾದರೂ ಹೆಲ್ಪ್ ಮಾಡಬೇಕಾ ಕೇಳು. ಪರವಾಗಿಲ್ಲ, ಡೆಫಿನೆಟ್ಲಿ. ಏನು ವಿಷಯ ಹೇಳು? ಹೊಸ ಬ್ರ್ಯಾಂಚಿಗೆ ಬ್ಯಾಂಕ್ ವೆರಿಫಿಕೇಷನ್ಗೋಸ್ಕರ ಸಿಗ್ನೇಚರ್ ಮಾಡು ಅಂತ ಹೇಳಿದ್ಯಲ್ಲ, ಅದನ್ನು ಸಿಗ್ನೇಚರ್ ಮಾಡಿ ತಂದಿದ್ದೀನಿ. ಬೇರೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಇದ್ರೆ ಹೇಳು, ಅದಕ್ಕೂ ಸೈನ್ ಮಾಡ್ತೀನಿ. ಕೊಡು. ಸೇಮ್ ಟು ಸೇಮ್ ಹಾಗೆ ಇದೆ ಸಿಗ್ನೇಚರು, ಅಂದರೆ ಇವಳೇ ನನ್ನ ನಂತರ. ಸಿಗ್ನೇಚರ್ ಏನಾದರೂ ನೋಡ್ತಿದ್ಯಾ? ಅಷ್ಟು ಸಲ ಪ್ರಾಕ್ಟೀಸ್ ಮಾಡಿಲ್ವಾ? ಸರಿಯಾಗಿರಲೇಬೇಕು. ಓಕೆನಾ ಅಭಿ? ಹಾಂ, ಎಲ್ಲ ಓಕೆ. ಇವಳು ಡೆಫಿನೆಟ್ಲಿ ನನ್ನ ನಂತರನೇ. ಏನು ಬೇಕಾದರೂ ಕಾಪಿ ಮಾಡ್ಬೋದು, ಆದರೆ ಒಂದೇ ಥರ ಸಿಗ್ನೇಚರ್ ಮಾಡೋದನ್ನು ಕಾಪಿ ಮಾಡೋದು ತುಂಬ ಕಷ್ಟ ಇದೆ. ಇಷ್ಟು ನೀಟಾಗಿ ಮಾಡಿದಾಳೆ ಅಂದರೆ ಇವಳು ಡೆಫಿನೆಟ್ಲಿ ನನ್ನ ಹತ್ರನೇ, ಡೌಟೇ ಇಲ್ಲ. ಈ ಮನೇಲಿ ಕೆಲಸದವ್ರು ಬಂದಿಲ್ಲ ಅಂದರೆ ನಾವೇ ಕೆಲಸದವ್ರಾಗಬೇಕು. ಇದು ಒಂಥರ ಚೆನ್ನಾಗಿದೆ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ಗುಡಿಸುವೆ ಇರುಮನು. ನಾವೆಲ್ಲ ಈ ಮನೇಲಿರೋ ಕಸ ಗುಡಿಸ್ತೀವಿ, ಆದರೆ ಆ ಪ್ರಾರ್ಥನಾ ಈ ಮನೇನೇ ಗುಡಿಸಿ ಗುಂಡಾಂತರ ಮಾಡಕ್ಕೆ ಬಂದಿರ್ಬೋದು. ಮತ್ತು ಯಾರೇ ಕ್ರಿಮಿನಲ್ ಇದ್ರು ಅವ್ರು ಮಾಡೋ ಕೆಟ್ಟ ಕೆಲಸದಲ್ಲಿ ಒಂದಾದ್ರೂ ಸಾಕ್ಷಿನ ಬಿಟ್ಟೇ ಬಿಟ್ಟಿರ್ತಾರಂತೆ, ಆದರೆ ಪ್ರಾರ್ಥನಾ ಒಂದೇ ಒಂದು ಸಾಕ್ಷಿನ ಬಿಟ್ಟೆ ಕೆಲಸ ಮಾಡ್ತಿದ್ದಾರಲ್ಲ, ಹೆಂಗಿದು? ಪಾಪದ ಕೊಳ ತುಂಬೋವರೆಗೂ ಮಾತ್ರ ಹಾರಾಟ, ಆಮೇಲೆ ಸಿಕ್ಕಾಕೊಳ್ಳೇಬೇಕಲ್ವಾ? ಸಿಕ್ಕಾಕೋತಾರೆ ಸಿಕ್ಕಾಕೋತಾರೆ, ಯಾವುದಕ್ಕೂ ಒಂದಾರಿ ಸಿಕ್ಕೇ ಸಿಗುತ್ತೆ. ಇದೇನಿದು ಹಿಂಗೆ ಗುಂಡೆ ಮಾಡಿದಾರಲ್ಲ, ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಕರೀತಿದ್ದಾಳೆ, ಹಾಗಿದ್ರೆ ಅವಳಿಗೆ ನನ್ನ ಮೇಲೆ 100% ಆಗಿ ಲವ್ ಆಗಿರ್ಬೇಕು. ಬ್ಯಾಟ್ರಿ ಡೌನ್ ಆದಾಗಲೇ ಮೊಬೈಲಲ್ಲಿ ಸೌಂಡ್ ಬರೋದು, ಹುಡುಗಿ ಫುಲ್ಲು ಚಾರ್ಜ್ ಆದಾಗಲೇ ಲವರ್ ಬಾಯಲ್ಲಿ ಬ್ಯಾಂಡ್ ಬರೋಕ್ಕೆ ಸಾಧ್ಯ. ಹಾಗಾದರೆ ಇವತ್ತು ನಾನು ಅವಳಿಗೆ ಚಾಕ್ಲೇಟ್ ಹೀರೋ ಥರ ಕಾಣಿಸ್ತಿರ್ಬೇಕು. ಬಂದೆ ರೂಪ, ಬಂದೆ ಪುಟಿ, ಬಂದೆ 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 ಬಂದೆ. ಕೊಡು ಕೊಟ್ಟೆ ಇದೆಲ್ಲ ಕೇಳಿತು, ಬರಸ್ತೀನಿ ಮಗನು, ಬರೀ ಅದರಲ್ಲಿ ಇರ್ತೀಯಲ್ಲ ನೋಡಿಲ್ಲಿ. ಈ ಸುಂದರ ಬೆಳಗಳಲ್ಲಿ ತಂಪಿನ ಮಂಗಳದಲ್ಲಿ ನನ್ನ ಅಬ್ಬಬ್ಬಬ್ಬಾ, ಏನಿವತ್ತು ನಮ್ಮ ಯಜಮಾನರು ಖುಷಿಯಾಗಿ ಹಾಡು ಹೇಳ್ತಿದಾರಲ್ಲ, ತುಂಬ ಒಳ್ಳೆ ಮೂಡಲ್ಲಿ ಇದ್ದಾರೆ ಅನ್ಸುತ್ತೆ. ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ರೀ 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 ರೀ. ಏನು ಹಾಡನ್ನ ನಿಮಗೆ ಕೇಳಿಸೋ ಥರ ಮಾತ್ರ ಹಾಡ್ಕೊಂಡು ಹೋಗ್ತಾ ಇದ್ದೀರಾ? ನಮಗೂ ಕೇಳಿಸ್ಲಿ ಬಿಡಿ. ಸುಮ್ಮನೆ ಹಾಗೆ ಹಾಡ್ಕೊಂಡು ಹೋಗ್ತಾ ಇದ್ದೆ. ಯು ನೋ ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್.
ಗೊತ್ತು ಗೊತ್ತು ಗೊತ್ತು. ಆದ್ರೆ ನಿಮ್ ಮನಸ್ಸಲ್ಲಿ ಏನೋ ವಿಷಯ ಇಟ್ಕೊಂಡು ಕೊರಗ್ತಾ ಇದ್ರಿ, ಈಗ ಸಡನ್ ಆಗಿ ಹಾಡು ಹೇಳ್ತಿದ್ದೀರಲ್ಲ, ಅದಕ್ಕೆ ಆ ಕೊರಗೆಲ್ಲ ಹೊಟ್ಟೋಯ್ತಾ ಅಥವಾ ಕೊರಗ್ನ ಮರೆಕೋಸ್ಕರ ಹಾಡು ಹೇಳ್ತಿದ್ದೀರ? ಹೇಳಿ 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 ಹೇಳಿ. ಯು ಆರ್ ರೈಟ್ ಲೀಲಾ. ಆಕ್ಚುಲಿ ನೀನು ಹೇಳಿದಾಗೆ ನನ್ನ ಮನಸ್ಸಲ್ಲಿ ಏನೋ ಒಂದು ಆಲೋಚನೆ, ಏನೋ ಒಂದು ಕೊರಗು, ಅದೆಲ್ಲ ಸೇರ್ಕೊಂಡು ತುಂಬ ಕಷ್ಟಪಡ್ತಾ ಇದ್ದೆ. ಆದರೆ ಈಗ ಅದೆಲ್ಲ ಹೊರಟೋಯ್ತು. ಸರಿ, ಏನು ವಿಷಯ ಅಂತ ನಾನು ಕೇಳ್ಬೋದಾ? ನಿಮಗೆ ಇಷ್ಟ ಇದ್ರೆ ಶೇರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಕಮಾನ್ ಇಲ್ಲ, ನಿನ್ನ ಹತ್ರ ಅಲ್ಲದೆ ಇನ್ನು ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ? ಥ್ಯಾಂಕ್ಸ್, ಹೇಳಿ. ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಇದ್ದಿದ್ದ ಯೋಚನೆ ಏನು ಗೊತ್ತಾ? ಅಂತರ ಬಿಹೇವಿಯರಲ್ ಚೇಂಜಸ್ಸು, ಅದು ಒಂಥರ ತುಂಬ ಅನುಮಾನ ಹುಟ್ಟಾಕ್ಬಿಡ್ತು. ಅಂದರೆ ಅವಳು ರಿಯಾಕ್ಟ್ ಮಾಡ್ತಿದ್ದಿದ್ದ ರೀತಿ, ಅವಳು ನಡ್ಕೋತಾ ಇದ್ದಿದ್ದ ರೀತಿ, ಮಾತಾಡ್ತಿದ್ದ ರೀತಿ, ಪ್ರತಿಯೊಂದು ನನ್ನ ಡೌಟ್ನ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾಯಿತ್ತು. ಯಾವ ಮಟ್ಟಕ್ಕೆ ಅಂದರೆ ಇವಳು ನನ್ನ ಅಂತರನ ಅಲ್ವಾ ಅನ್ನೋ ಮಟ್ಟಕ್ಕೆ ಡೌಟ್ ಶುರು ಆಗೋಯ್ತು. ನೀನೊಂದು ಮಾತು ಹೇಳಿದ್ದೆ ನೆನಪಿದೆಯಾ? ನಾನು ನಿಮಗೆ ತುಂಬ ಮಾತು ಹೇಳಿದ್ದೀನಿ, ಆದರೆ ನೀವು ನನಗೆ ಒಂದು ಮಾತು ಹೇಳಿದ್ದೀರಾ, ಅದು ನನಗೆ ಈಗಲೂ ನೆನಪಲ್ಲಿದ್ದಾರೆ. ನಾನಲ್ಲ, ನೀನು ಹೇಳಿದ್ದು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ. ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಆ ದಾರಿಲೇ ಹೋದೆ. ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು. ನಾನು ಅಂದ್ಕೊಂಡಿದ್ದೆಲ್ಲ ನೂರಕ್ಕೆ ನೂರು ಸುಳ್ಳು ಅಂತ. ನಾನು ಅಂತರನ ಮೇಲೆ ನಾನು ಡೌಟ್ ಬಿಟ್ಬಿಟ್ಟೆ ಅನ್ನೋ ಗಿಲ್ಟ್ ಕಾಡ್ತಾ ಇದೆ. ಅದು ಸರಿ ಹೋಗಬೇಕು ಅಂದರೆ ನಾನು ಹೋಗಿ ಸಾರಿ ಕೇಳಬೇಕು. ಒಂದು ಸತಿ ಕ್ಷಮೆ ಕೇಳಿಬಿಟ್ರೆ ನನ್ನ ಮನಸ್ಸು ಕ್ಲಿಯರ್ ಆಗಿ ಹಗುರ ಆಗ್ಬಿಡುತ್ತೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಅವಳು ಅಂತರ ಅಲ್ಲ ರೀ, ಅವಳು ಪಾಪಿ. ಅವಳು ಆಡಿಸ್ತಿರೋ ಆಟದಲ್ಲಿ ನೀವು ಸಿಕ್ಕಾಕೋತಿದ್ದೀರ ಅಷ್ಟೇ. ಬಾಸ್ ಬಾಸ್ ಬಾಸ್, ಏನಾಯ್ತು, ಯಾಕೆ ಇಷ್ಟೊಂದು ಗಾಬರಿಯಲ್ಲಿ ಬರ್ತಿದ್ಯಾ? ಬಾಸ್, ಅದು ರೂಪ ಬೆಳಿಗ್ಗೆ ಅಂತಾರೆ ಮೇಡಮ್, ರೂಮ್ಗೆ ಕ್ಲೀನ್ ಮಾಡೋಕ್ಕಂತ ಹೋಗಿದ್ಲು, ಅಲ್ಲಿ ಪೇಪರ್ ಉಂಡೆ ಸಿಕ್ತು. ಓಕೆ, ಯಾವುದೋ ಹಳೆ ಬಿಲ್ ಇರಬೇಕು ಅಥವಾ ಯೂಸ್ಲೆಸ್ ಪೇಪರ್ ಇರಬೇಕು, ಅದನ್ನ ಯಾಕೆ ನನಗೆ ತೋರಿಸ್ತಾ ಇದೆಯಾ? ಬಾಸ್, ಆ ಥರ ಇದ್ರೆ ನಾನು ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ಹತ್ರ ನಾನು ಬರೋಕ್ಕೆ ಬಿಡಲ್ಲ. ಇವರೆಗೂ ತಂದಿದ್ದೀನಿ ಅಂದರೆ ಆ ಪ್ರಾಬ್ಲಮ್ ಎಕ್ಸ್ಟ್ರೀಮಲ್ಲಿ ಇರಬೇಕಲ್ವ ಸರ್? ಪ್ಲೀಸ್ ಒಂದ್ಸಲ ನೋಡಿ. ಎಕ್ಸ್ಟ್ರೀಮ್? ಕಮಾನುಷರು, ಪೇಪರಲ್ಲಿ ಏನು ಎಕ್ಸ್ಟ್ರೀಮ್ ಆಗೋದಕ್ಕೆ ಸಾಧ್ಯ? ಬಸ್, ಒಂದ್ಸಲ ಓಪನ್ ಮಾಡಿ ನೋಡಿ. ಬಸ್ ಪ್ಲೀಸ್, ನಾನು ಮಾತಾಡಿ, ಈ ಪೇಪರ್ ಒಂದ್ಸಲ ನೋಡಿ, ಆಮೇಲೆ ನನಗೆ ಅನಿಸಿದ್ದೆ ನಿಮಗೆ ಅನಿಸ್ಬೋದು. ಪ್ಲೀಸ್ ಒಂದ್ಸಲ ನೋಡಿ ಸರ್. ಓಕೆ. ಏನಿದು, ಯಾರೋ ಅಂತರನ ಸಿಗ್ನೇಚರ್ನ ಪ್ರಾಕ್ಟೀಸ್ ಮಾಡಿದ್ದಾರೆ? ಬೇರೆ ಯಾರೂ ಅಲ್ಲ ಸರ್ ಪ್ರಾಕ್ಟೀಸ್ ಮಾಡಿದ್ದು, ಅವರೇ. ಹಾಗಾದರೆ ನನ್ನ ಡೌಟ್ ನಿಜ ಆಯಿತು. ಅಂತರ ಸೈನ್ನ ಚೆಕ್ ಮಾಡಬೇಕು ಅಂತ ಚೆಕ್ ಕೊಟ್ಟರೆ ಅವಳು ಅಂತರನ ಥರನೇ ಸೈನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದ್ದಾಳೆ, ನನಗೆ ಚೆಕ್ ಇಡ್ತಾ ಇದ್ದಾಳೆ. ಸೊ ಡೌಟು ಆಲ್ಮೋಸ್ಟ್ ಕ್ಲಿಯರ್ ಆದಂಗೆ. ಏನಿದು, ಯಾರೋ ಅಂತರನ ಸಿಗ್ನೇಚರ್ನ ಪ್ರಾಕ್ಟೀಸ್ ಮಾಡಿದ್ದಾರೆ? ಬೇರೆ ಯಾರೂ ಅಲ್ಲ ಸರ್ ಪ್ರಾಕ್ಟೀಸ್ ಮಾಡಿದ್ದು, ಅವರೇ. ಇದಕ್ಕಿಂತ ಆಶ್ಚರ್ಯ ಇನ್ನೊಂದಿಲ್ಲ. ಅಂತರ ಯಾಕೆ ಅವಳು ಸಿಗ್ನೇಚರ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ? ಅದು ಇಷ್ಟು ವರ್ಷ ಆದಮೇಲೆ ಸರ್ ಪ್ರಾಕ್ಟೀಸ್ ಆದರೂ ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಅನಿವಾರ್ಯ ಏನಿದೆ? ಎಷ್ಟೇ ವರ್ಷ ಆದರೂ ಸಿಗ್ನೇಚರ್ ಮಾಡೋದನ್ನು ಯಾರೂ ಮರೆಯಲ್ಲ, ಯಾಕಂದರೆ ಕಲಿಬೇಕಾದ್ರೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ಇಷ್ಟಾದಮೇಲೂ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅಂದರೆ ಅದು ಅಂತರನೇ ಅಲ್ವಾ? ಅಂತರ ಅಲ್ಲ ಅಂದರೆ
ಅವಳು ಯಾರು? ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಯಾಕೆ ಮೋಸ ಮಾಡ್ತಾ ಇದ್ದಾಳೆ? ಅವಳ ಉದ್ದೇಶ ಏನು? ಇದೆಲ್ಲ ಕ್ಲಿಯರ್ ಆಗಬೇಕಾದ್ರೆ ಪೊಲೀಸ್ನ ಕರೆಸ್ಬೇಕು. ದಿನಾಗಲೂ ಇದನ್ನೆಲ್ಲ ನೋಡಿ ನೋಡಿ ಕೊನೆಗೆ ಉಳಿತಾ ಇರೋದು ಬರೀ ಡೌಟು. ಈ ಡೌಟ್ ಇಟ್ಕೊಂಡು ಯಾರ ಜೊತೆನೂ ಜೀವನ ಮಾಡೋದಕ್ಕಾಗಲ್ಲ. ಪೊಲೀಸ್ನ ಕರೆಸೋದೇ ಸರಿ ಅನ್ಸುತ್ತೆ. ಬಟ್ ಇಲ್ಲ, ಅವ್ರನ್ನ ಕರೆಸೋ ಬದಲು ನಾನೇ ಒಂದ್ಸತಿ ನೇರವಾಗಿ ಅವಳ ಜೊತೆ ಮಾತಾಡ್ಬಿಡೋದು ಒಳ್ಳೇದಂತ. ಯಾರು ಏನೇ ಮಾಡಿದ್ರು ಅವ್ರ ವರ್ಷನ ಹೇಳೋದಕ್ಕೆ ಒಂದು ಚಾನ್ಸ್ ಕೊಡಲೇಬೇಕು ಅನ್ಸುತ್ತೆ. ಅವಳು ನಿಜವಾಗ್ಲೂ ನನ್ನ ನಂತರನೇ ಆಗಿದ್ರೆ ನಾನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾಳೆ, ನಾನಿಟ್ಟಿರೋ ಈ ಎಕ್ಸಾಮನ್ನು ಪಾಸ್ ಆಗ್ತಾಳೆ. ಅಕಸ್ಮಾತ್ ಅವಳನ್ನ ನಂತರ ಅಲ್ಲ ಅಂತ ಗೊತ್ತಾದರೆ ಆಮೇಲೆ ಅವಳನ್ನು ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ತೀನಿ.